ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಶಾಂತ್ ಮಾಡಾಳ್ಗೆ ಬಹಳ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಬಂಧನದಲ್ಲಿರುವ ಪ್ರಶಾಂತ್ಗೆ ಮತ್ತೊಂದು ಬರೆ. ಆ ಮನುಷ್ಯನ ಮನೆಯಲ್ಲಿ ಎಷ್ಟೆಷ್ಟು ದುಡ್ಡು ಸಿಕ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆತ ಕೇಸ್ ಅಧಿಕಾರಿ, ಚೀಫ್ ಅಕೌಂಟೆಂಟು BWSSB. ಆ ಮನುಷ್ಯನನ್ನು ಸಸ್ಪೆಂಡ್ ಮಾಡ್ರಿ ಅಂತ ಸರ್ಕಾರಕ್ಕೆ ಲೋಕಾಯುಕ್ತ ಶಿಫಾರಸು ಮಾಡಿದೆ. ನನಗೆ ಬಹಳ ಆಶ್ಚರ್ಯ ಏನು ಅಂತಂದರೆ, ಆತನ ಮನೇಲಿ ಕೋಟಿ ರೂಪಾಯಿ ಅನ್ಅಕೌಂಟೆಡ್ ದುಡ್ಡು ಸಿಕ್ಕಿದ ಮೇಲೂ ಕೂಡ, ದಾಖಲೆಗಳು ಸಿಕ್ಕಿದ ಮೇಲೂ ಕೂಡ, ಚಿನ್ನ ಸಿಕ್ಕಿದ ಮೇಲೂ ಕೂಡ, ಅವನು ಅದ್ಯಾವುದೋ ಪೇಪರ್ನ ನುಂಗಿ ನೀರು ಕುಡ್ದ ಅನ್ನೋದು ಕೂಡ ಗೊತ್ತಿರೋದ್ರ ಮೇಲೆ ಸರ್ಕಾರ ಈ ಘಟನೆ ನಡೆದು 36 ಗಂಟೆಗಳಾದರೂ ಕೂಡ ಆ ಮನುಷ್ಯನೊಬ್ಬನನ್ನು ಸಸ್ಪೆನ್ಷನ್ನಲ್ಲಿ ಕೂಡ ಇಟ್ಟಿಲ್ಲ. ಆ ಸಸ್ಪೆಂಡ್ ಮಾಡಿ ಅನ್ನೋದಕ್ಕೆ ಲೋಕಾಯುಕ್ತ ಲೆಟ್ರ್ ಬರಬೇಕಾಯಿತು. ಯಾವ ದುಸ್ಥಿತಿಗೆ ನಾವು ನೀವು ಬಂದು ತಲುಪ್ಕೊಂಡಿದ್ದೇವೆ ಸ್ವಾಮಿ. ಮಾನ್ಯ ಮುಖ್ಯಮಂತ್ರಿಗಳು ಛೀ ಥೂ ಅಂತ ಹೋಗಿದ್ರು ಮಾಡಾಳ್ ವಿರೂಪಾಕ್ಷಪ್ಪಗೆ ಮತ್ತು ಪ್ರಶಾಂತ್ ಮಾಡಾಳ್ಗೆ. ಸರಿ, ಒಪ್ಕೊಳ್ಳೋಣ, ಎಲ್ಲ ಸರಿನೇ, ಬೇರೆ ಬೇರೆಯವರು ಇಲ್ಲ, ನಾವು ಸಹಿಸಲ್ಲ ಅಂತಂದರು. ಈ ಮನುಷ್ಯನ ಸಸ್ಪೆಂಡ್ ಮಾಡೋಕ್ಕೆ, ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸೋಕ್ಕೆ, ಒಂದು ಲೆಟರ್ ಟೈಪ್ ಮಾಡಿ ಕಳಿಸೋಕ್ಕೆ, ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಅಂತನ್ನೋದಕ್ಕೆ ಒಪ್ಕೊಳ್ಳೋಣ. ಆತ ವಿಚಾರಣಾಧೀನ, ಎಟ್ ವಿಚಾರಣಾಧೀನ ಖೈದಿ, ಒಪ್ಕೊಳ್ಳೋಣ. ಆರೋಪಿ ಒಪ್ಕೋತೀನಿ, ಆದರೆ ಅನ್ಅಕೌಂಟೆಡ್ ದುಡ್ಡು ಸಿಕ್ಕಿರೋದು ಸ್ಪಷ್ಟವೋ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್.